ನಮಸ್ಕಾರ, ವೆಲ್ಕಮ್ ಟು ಯೋ ಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಕೆಲಸದಲ್ಲಿ ನೀವು ತೀವ್ರವಾದ ಶ್ರಮವನ್ನ ಅನುಭವಿಸಬೇಕಾಗುತ್ತೆ. ಸಾಧನೆ ಮತ್ತು ಯಶಸ್ಸು ನಿಮ್ಮ ಶ್ರದ್ಧೆ ಪರಿಶ್ರಮ ಮಾತ್ರ ಅವಲಂಬಿಸಿದೆ. ಧನಶಾಸ್ತ್ರವನ್ನು ಉತ್ತಮವಾಗಿಸಲು ಹೊಸ ಯೋಜನೆಗಳನ್ನ ಕಲ್ಪಿಸಿಕೊಳ್ಳಿ. ಯಶಸ್ಸಿನ ಪ್ರಾಪ್ತಿಗೋಸ್ಕರ ನಿಮ್ಮ ಪ್ರಯತ್ನಗಳನ್ನ ಮುಂದುವರಿಸಿ. ವೃಷಭ ರಾಶಿ. ಕುಟುಂಬದಲ್ಲಿ ಸಹಾಯವನ್ನ ನಿರೀಕ್ಷಿಸಿ ಆರಾಮ ಮತ್ತು ಶ್ರೇಷ್ಠತೆ ಪರಿಗಣಿಸುವುದಕ್ಕೆ ಇದು ಉತ್ತಮ ದಿನ. ವ್ಯಕ್ತಿತ್ವದಲ್ಲಿ ಶ್ರದ್ಧೆ ಮತ್ತು ಕಾಳಜಿ ಹೀನಗೊಳ್ಳದಂತೆ ನೋಡಿಕೊಳ್ಳಿ. ಆರೋಗ್ಯವನ್ನ ಸೂಕ್ತವಾಗಿ ನಿರ್ವಹಿಸಿ. ಮಿಥುನ ರಾಶಿ. ನಿಧಾನವಾಗಿ ಮತ್ತು ಯೋಜನೆಯೊಂದಿಗೆ ನಿರ್ಣಯಗಳನ್ನ ಕೈಗೊಳ್ಳಿ. ನಿಮ್ಮ ಕಾರ್ಯಕ್ಷಮತೆಯನ್ನ ಉತ್ಕೃಷ್ಟಗೊಳಿಸಲು ನೀವು ಹೊಸ ವಿಧಾನಗಳನ್ನ ಅನುಸರಿಸಬೇಕು. ಕ್ರಿಯಾತ್ಮಕತೆಯನ್ನ ಮತ್ತು ಸೃಜನಶೀಲತೆಯನ್ನ ಬಲಪಡಿಸೋದ್ರಿಂದ ಉತ್ತಮ ಫಲಿತಾಂಶ ಇದೆ. ಕರ್ಕ ರಾಶಿ. ಗೆಳೆಯರು ಮತ್ತು ಸಂಬಂಧಿಗಳೊಂದಿಗೆ ಉತ್ತಮ ಸಂಪರ್ಕ ಕಾಪಾಡಿಕೊಳ್ಳಿ. ಈ ದಿನ ನಿಮ್ಗೆ ನಿಮ್ಮ ಮನೋಭಾವನೆಗಳನ್ನ ಸುಧಾರಿಸಲು ಅನುಕೂಲಕರವಾಗಿರುತ್ತದೆ. ಸ್ವಲ್ಪ ಹೊತ್ತು ಹಾಸ್ಯ ಮತ್ತು ವಿನೋದವನ್ನ ಇಂದು ಆನಂದಿಸುತ್ತೀರಿ. ಸಿಂಹ ರಾಶಿ. ನಿಮ್ಮ ಅಭಿಮಾನಿಗಳಿಗೆ ಸಹೋದ್ಯೋಗಿಗಳಿಗೆ ಇಂದು ಆತ್ಮೀಯವಾದ ಆಧಾರದ ಸ್ವಾಗತ ಇರುತ್ತದೆ. ಕಾರ್ಯದಕ್ಷತೆ ಮತ್ತು ಶ್ರದ್ಧೆ ನಿಮಗೆ ಹೆಚ್ಚಿನ ಗುರುತನ್ನು ನೀಡುತ್ತದೆ. ಸಣ್ಣ ವಿವಾದಗಳು ನಿಮ್ಮ ಮನಸ್ಸನ್ನ ತೊಂದರೆಗೊಳಿಸಬಹುದು. ಕನ್ಯಾರಾಶಿ. ಉದ್ದೇಶಗಳನ್ನ ರೂಪಿಸುವಾಗ ಉತ್ತಮ ದಿನ ಆಗಿರುತ್ತದೆ. ಅಪೇಕ್ಷಿತ ಫಲಿತಾಂಶವನ್ನ ಪಡೆಯಲು ಹೆಚ್ಚು ಶ್ರದ್ಧೆ ಮತ್ತು ಪರಿಶ್ರಮವನ್ನ ತೋರಿಸಬೇಕು. ಸಮಸ್ಯೆಗಳನ್ನ ಸೂಕ್ಷ್ಮವಾಗಿ ವಿಶ್ಲೇಷಿಸಬೇಕು. ತುಲಾರಾಶಿ. ಸಾಮಾಜಿಕವಾಗಿ ಸುತ್ತಮುತ್ತಲುಗಳಲ್ಲಿ ಹೆಚ್ಚು ಕಾರ್ಯಶೀಲತೆಯನ್ನ ತೋರಿಸುವುದು. ಲಾಭಕರ ಸಂಬಂಧಗಳನ್ನ ನಿರ್ಮಿಸಲು ಉತ್ತಮ ಸಮಯ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನವನ್ನ ಸಮಾನವಾಗಿಸಲು ಪ್ರಯತ್ನಿಸಿ. ವೃಶ್ಚಿಕ ರಾಶಿ. ವೃತ್ತಿಪರ ಜೀವನ ಪ್ರಭಾವಿತಗೊಳ್ಳುತ್ತದೆ. ಹೊಸ ಯೋಜನೆಗಳನ್ನು ರೂಪಿಸಲು ಉತ್ತಮ ಸಮಯ. ಹೆಚ್ಚು ಕ್ರಿಯಾತ್ಮಕವಾಗಿ ಮತ್ತು ಸಮರ್ಥವಾಗಿ ಕಾರ್ಯನಿರ್ವಹಿಸಬೇಕು. ಧನುರಾಶಿ. ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಬಂಧವನ್ನ ಕಾಪಾಡಿಕೊಳ್ಳಿ. ನಿಮ್ಮ ಹೊಣೆಗಾರಿಕೆಯನ್ನು ನಿರ್ವಹಿಸಲು ಹೆಚ್ಚು ಕಾಳಜಿಯೊಂದಿಗೆ ಕೆಲಸ ಮಾಡಬೇಕಾಗುತ್ತೆ. ಉತ್ತಮ ಸಮಯ ಕಳೆಯಲು ದಿನ ಉತ್ತಮವಾಗಿದೆ. ಮಕರ ರಾಶಿ. ಹಣಕಾಸು ಸಂಬಂಧಿ ವಿಷಯಗಳನ್ನ ಬಲಪಡಿಸಲು ಉತ್ತಮ ಸಮಯ. ನೀವು ನಿಮ್ಮ ಹೂಡಿಕೆಗಳನ್ನ ಮತ್ತು ಬಜೆಟ್ ಅನ್ನ ಸೂಕ್ತವಾಗಿ ನಿರ್ವಹಿಸಲು ಪ್ರಯತ್ನ ಮಾಡಿ. ಉಲ್ಲಾಸ ಮತ್ತು ಶ್ರೇಷ್ಠತೆಗಳಿಂದ ಉತ್ತಮ ದಿನವಾಗಿದೆ. ಕುಂಭರಾಶಿ. ಭೌತಿಕ ಶಕ್ತಿಗಳನ್ನು ಉತ್ತಮವಾಗಿ ಉಪಯೋಗಿಸಿಕೊಳ್ಳಿ. ಹೊಸ ಕಲಿಕೆಗಳು ಮತ್ತು ಸಂಶೋಧನೆಯೊಂದಿಗೆ ಜ್ಞಾನವನ್ನು ವಿಸ್ತಾರಗೊಳಿಸಿಕೊಳ್ಳಬಹುದು. ಸ್ವಂತ ಅಭಿಪ್ರಾಯಗಳನ್ನ ದೃಷ್ಟಿಕೋನಗಳನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸಿ. ಕೊನೆಯದಾಗಿ ಮೀನರಾಶಿ. ಆರೋಗ್ಯವನ್ನು ನಿರ್ವಹಿಸಲು ಹೆಚ್ಚಿನ ಸಮಯ ಮುಖ್ಯ ಮತ್ತು ಕಾಳಜಿ ಕೂಡ ಅಗತ್ಯ. ದಿನಚರಿಯನ್ನ ಸಮತೋಲನದಲ್ಲಿ ಇಡೋದಕ್ಕೆ ಉತ್ತಮ ದಿನ. ನವೀನ ಉದ್ದೇಶಗಳು ಮತ್ತು ಯೋಜನೆಗಳಿಗೆ ನಿರ್ಧಾರ ಕೈಗೊಳ್ಳಲು ಸಹಾಯವಾಗುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲ. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.